ಶಾಸಕ ಪುಟ್ಟರಂಗ ಶೆಟ್ಟಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಚಾಮರಾಜನಗರದಲ್ಲಿ ಸತ್ತದ್ದು 24 ಅಲ್ಲ 34 ಮಂದಿ ಅಂತೆ ಜಿಲ್ಲಾಡಳಿತದಿಂದ ಸುಳ್ಳು ಮಾಹಿತಿಯ ಆರೋಪ ಕೇಳಬರ್ತಾ ಇದೆ 10 ಮಂದಿಯ ಹೆಸರನ್ನ ಪಟ್ಟಿಯಲ್ಲೇ ಸೇರಿಸಿಲ್ಲ ಹೀಗಂತ ಗಂಭೀರ ಆರೋಪವನ್ನ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ನಾವು ಇಲ್ಲಿವರೆಗೂ 24 ಮಂದಿ ಅನ್ನುವಂತಹ ಮಾಹಿತಿಯನ್ನ ತಿಳಿದಿದ್ದೀವಿ ಆದರೆ ಅವರ ಪ್ರಕಾರವಾಗಿ 34 ಮಂದಿ ಈಗ ಚಾಮರಾಜನಗರದಲ್ಲಿ ಸಾವನ್ನಪ್ಪಿರೋದು ಆಕ್ಸಿಜನ್ ಪೂರೈಕೆಯಿಂದಾಗಿ ಪೂರೈಕೆಯ ವ್ಯತ್ಯಯದಿಂದಾಗಿ 10 ಮಂದಿಯ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿಲ್ಲ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಪುಟ್ಟರಂಗ ಶೆಟ್ಟಿ ನನ್ನ ಪ್ರಕಾರ ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಸಚಿವರು ಕೊಟ್ಟಿರತಕ್ಕಂತ ಮಾಹಿತಿ ಸುಳ್ಳಾಗಿದೆ ಕಾರಣ ನನ್ನ ಪ್ರಕಾರ 34 ಜನ ಇಲ್ಲಿ ಇವತ್ತು ಆಮ್ಲಜನಕದ ಕೊರತೆಯಿಂದ ಸತ್ತಿರೋದು ದೃಢಪಟ್ಟಿದೆ ಕಾರಣ ಅಂದ್ರೆ ನಿನ್ನೆನೇ ನಾನು ಪ್ರತಿದಿನ ನಾನು ಕ್ವಾರಂಟೈನ್ಲ್ಲಿದ್ದೆ ಇದ್ರೂನು ಸಹ ಜಿಲ್ಲಾ ಸರ್ಜನ್ಗೆ ಮತ್ತೆ ಡಿಸಿ ಅವರಿಗೆ ಎಲ್ಲ ಮಾತಾಡಿ ಏನು ಸಮಸ್ಯೆಗಳು ಅಂತ ಕೇಳ್ತಾ ಇದ್ದೆ ನಿನ್ನೆನೂ ನಾನು ಫೋನ್ ಮಾಡಿದೆ 9 ಗಂಟೆಯಲ್ಲಿ ಮಾಡಿದಾಗ ಡಿನ್ ಹೇಳಿದ್ರು ಸರ್ ನಮ್ಮಲ್ಲಿ ಆಮ್ಲಜನಕದ ಕೊರತೆ ಆಗ್ತಾ ಇದೆ ದಯಮಾಡಿ ಡಿಸಿ ಅವರಿಗೆ ಯಾಕೆ ಮಾತಾಡಲ್ಲ ಇಲ್ಲ ಸರ್ ನೀವು ಡಿಸಿ ನೀವೇ ಮಾತಾಡಬೇಕು ನಾ ಡಿಸಿ ಅವರನ್ನ ಕೇಳಿದೆ ಏನು ಡಿಸಿ ಅವರೇ ಏನು ಸಮಾಚಾರ ಹೌದು ಸರ್ ಆಮ್ಲಜನಕ ಕೊರತೆ ಇದೆ ಬಹಳ ಕಷ್ಟ ಆಗ್ತಾ ಇದೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮೈಸೂರು ಆಡಳಿತ ಸ್ಪಂದಿಸ್ತಾ ಇಲ್ಲ ಜಿಲ್ಲಾಡಳಿತ ಹಾಗಾಗಿ ನೀವು ಜಗದೀಶ್ ಶೆಟ್ಟರಿಗೆ ಫೋನ್ ಮಾಡಿ ಅಂದ್ರು ನಾನು ಜಗದೀಶ್ ಶೆಟ್ಟರಿಗೆ ಫೋನ್ ಮಾಡಿದೆ ಅವ್ರು ಫೋನ್ ಎತ್ತಿದ್ರು ಆಯಿತು ನಾನು ಹೇಳ್ತೀನಪ್ಪ ಅಂತ ಫೋನ್ ಇಟ್ಟರು ಅದನ್ನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದೆ ಚೀಫ್ ಸೆಕ್ರೆಟರಿ ಇದ್ದು ಆಯಿತು ನಾನು ನೋಡ್ತೀನಿ ಒದಗಿಸ್ಕೊಡ್ತೀನಿ ನಮ್ಮ ಹತ್ತಿರದು ಅಂದಮೇಲೆ ಆಮ್ಲಜನಕ ಇಲ್ಲ ಅಂತ ನಾವು ಆಯಿತು ಅದು ಹಾಗಾಗಿ ತದನಂತರ ರಾತ್ರಿ ಮಾಡಿದಾಗ ಅವರು ಸುಮಾರು 24 ಜನ ತಿರು ಅಂತ ವದಂತಿ ಮಾಡಿದ್ರು ಕಾರಣ ಅಂತಂದ್ರೆ ಅವರು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತ ಅಧಿಕಾರಿಗಳಿಗೆ ಅವ್ರು ಏನೋ ಮಾಡಿ ಭಯ ಮುಚ್ಚಿಸ್ತಾ ಇದ್ದಾರೆ ಹಾಗಾಗಿ ಇದು ದುರಂತ ನಿಜವಾಗೂ ಸರ್ಕಾರದಲ್ಲಿ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಕಮಿಟ್ಮೆಂಟ್ ಆಗ್ತಾ ಇಲ್ಲ ಕಾರಣ ಏನಂತಂದ್ರೆ ಡಿಜಿನೇ ಹೇಳ್ತಾರೆ ನನಗೆ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಮೌಖಿಕವಾಗಿ ನೀವು 120 ಬೆಡ್ಗೆ ಮಾತ್ರ ನೀವು ಆಕ್ಸಿಜನ್ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು ಜಾಸ್ತಿ ಮಾಡಿದ್ರೆ ನಾವು ಹೊಣೆಗಾರರಲ್ಲ ಉತ್ಪತ್ತಿ ಇಲ್ಲ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಆದರೆ ಇಲ್ಲಿ ಬಿಟ್ಟು ಹೇಳ್ತಾ ಇಲ್ಲ ಹಾಗಾಗಿ ಇವತ್ತು ನಿಜಕ್ಕೂ ಸರ್ಕಾರದ ವೈಫಲ್ಯಗಳಿಗೆ ಕಾರಣ ಈಗ ಸರ್ಕಾರ ಗಂಟೆಗೊಂದು ಮಾಹಿತಿ ತಗೋಬೇಕು ಏನಾಗ್ತಾ ಇದೆ ರೋಗಿಗಳು ಸೀರಿಯಸ್ ಇದ್ದಾರೆ ನಾಳೆಗಾಗದ ಇವತ್ತೇನು ರೆಡಿ ಮಾಡ್ಕೋಬೇಕಲ್ಲ ನೀವು ನಾಳೆಗೆ ಇವತ್ತಿಗೆ ಇಲ್ದಿದ್ದಾಗ ಮಾಡ್ಕೊಂಡ್ಬಿಟ್ಟು ಎಲ್ಲ ಸಾಯಿಸ್ಬಿಟ್ಟು ಇವತ್ತು ಇಲ್ಲ ಅದರಲ್ಲಿ 4 ದಿನ ಸತ್ತು ಮುಗಿದ ಸುಳ್ಳು ಯಾಕೆ ಹೇಳ್ತಾ ಇದ್ದೀರಿ ನಿಜವಾಗೂ ಅದು ಆಕ್ಸಿಜನ್ ಕೊರತೆಯಿಂದನೆ ಈ 34 ಜನ ಸತ್ತಿದ್ದಾರೆ ಈಗ ಸರ್ಕಾರನೇ ಕಾರಣ 24 ಅಲ್ಲ ನನ್ನ ಹತ್ರ ಕೆಲವು ಮಾಹಿತಿಗಳಿದ್ದಾವೆ ಈಗ ನಾನು ಒಂದೇ ಹೇಳ್ತೀನಿ ಸಿದ್ದನಾಯಕ ಅಂತ ಬಿಸಿಲುವಾಡೇನು 11 ಗಂಟೆ 15 ನಿಮಿಷದಲ್ಲಿ ಜಿಲ್ಲಾ ಕೊರೋನಾ ಆಸ್ಪತ್ರೆಯಲ್ಲಿ ನರಳಿನ ಸಹಿತ ಕಣ್ಣಾರ ಅವ್ರ ಮಾವ ನೋಡಿದನ ಅದನ್ನ ಅಲ್ಲಿಲ್ಲ ಅವ್ರು ಲೀಸ್ಟ್ ಇಲ್ಲ ಲೀಸ್ಟ್ ಇಲ್ಲದೂ ಅಷ್ಟು ಸೇರ್ತದೆ 24 ಒಂದು 10 ಸೇರಿಸಿಲ್ಲ ಅವರು 34 ಸೇರಿದ ಎಂಕ್ವೈರಿ ಆಗಲಿ ಸತ್ಯಾಸತಿ ವರದಿ ಬರಲಿ ಬಂದ ಮೇಲೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದ್ ಜೊತೆಗೆ ಅವ್ರಿಗೆ ಪರಿಹಾರ ಕೊಡಬೇಕು ಸರ್ಕಾರನೇ ಅದನ್ನ ಕೊಲ ಮಾಡ್ದಾಗಿರತಕ್ಕಂಥದ್ದು ಆ ದಿಕ್ಕಿನಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇಂದ ಕೆಪಿ ನಾಗರಾಜ ಇಲ್ಲಿವರೆಗೂ 24 ಮಂದಿ ಸಾವನ್ನಪ್ಪಿದ್ದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆದರೆ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ 34 ಮಂದಿ ಅಂತ ಯಾಕೆ ಹಾಗಾದ್ರೆ ಪಟ್ಟಿಯಲ್ಲಿ 10 ಮಂದಿಯ ಹೆಸರು ಸೇರಿಲ್ಲ ದಿವ್ಯಾ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಮತ್ತು ಜೊತೆಗೆ ನರೇಂದ್ರ ಅವರು ಸಚಿವ ಸುಧಾಕರ್ ಮತ್ತು ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಅಧಿಕೃತವಾಗಿ 34 ಜನರು ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ಆದರೆ 10 ಜನರ ಲಿಸ್ಟನ್ನ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಜೊತೆಗೆ ಅವರೇ 10 ಜನರ ಪಟ್ಟಿಯನ್ನು ಕೂಡ ಕೊಡ್ತಾರೆ ಅದು ಒಂದೊಂದು ನರೇಂದ್ರ ಅವರ ಗ್ರಾಮದವರು ಜೊತೆಗೆ ಚಾಮರಾಜನಗರ ಕ್ಷೇತ್ರದ ಪುಟ್ಟರಂಗ ಶೆಟ್ಟಿ ಅವರ ಕ್ಷೇತ್ರದವರು ಕೂಡ ಈ ಎರಡು ಕ್ಷೇತ್ರದವರು ಸೇರಿ ಒಟ್ಟು 10 ಜನರು ಕೂಡ ಇದ್ದಾರೆ ಅವರ ಹೆಸರನ್ನು ಜಿಲ್ಲಾಡಳಿತ ಮುಚ್ಚಿಡ್ತಾ ಇದೆ 34 ಸಂಖ್ಯೆಯ ಸಾವಿನ ಸಂಖ್ಯೆಯನ್ನು ಕೇವಲ 24 ಅಂತ ತೋರಿಸ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ ಆದರೆ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸಲ್ಲಿದ್ದಾರೆ ಹಾಗಾಗಿ ಅವರಿಂದ ಆ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ರಾಜ್ಯ ಸರ್ಕಾರ ಮಾತ್ರ ಸ್ಪಷ್ಟವಾಗಿ ಹೇಳಿದೆ ಕೇವಲ ಅಂದರೆ 24 ಜನರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಅಧಿಕೃತವಾದಂತಹ ಮಾಹಿತಿ ಕಾಂಗ್ರೆಸ್ನ ಈ ಶಾಸಕರ ಈ ಆರೋಪಕ್ಕೆ ಜೊತೆಗೆ ಅವರು ಕೊಡ್ತಾ ಇರುವಂಥ ಲಿಸ್ಟ್ ಯಾವುದು ಅನ್ನುವಂಥದ್ರ ಮೇಲೆ ಇನ್ನು ಕೆಲವು ಹೊತ್ತಿನಲ್ಲಿ ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಕೂಡ ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ ದಿವ್ಯಾ